ಒಂದು ಏಕಾಗ್ರತೆ ಇದ್ದಾಗ, ಭ್ರಷ್ಟಾಚಾರದ ಬಗ್ಗೆ ಏಕಾಗ್ರತೆ ಇದ್ದಾಗ, ಜನಗಳ ಅಭಿವೃದ್ಧಿ, ಇಲಾಖೆಗಳ ಒಂದು ಆರ್ಥಿಕ ಶಕ್ತಿ ತುಂಬತಕ್ಕಂಥದ್ದು ಈ ಸರ್ಕಾರದಲ್ಲಿ ಸಾಧ್ಯವೇ? ಸಾಧ್ಯ ಇಲ್ಲ ಸರ್. ಇನ್ನೆಷ್ಟು ಪಿ ಎಸ್ ಐ ಏನೋ ಇದೆಂತ ತನಿಖೆ ಮಾಡ್ತಾವ್ರಲ್ಲ. ಈಗ ಇನ್ನೊಂದು ಹೊಸ ತನಿಖೆ ರಿಕ್ವೈರ್ಮೆಂಟ್ ಬೇರೆ ಯಾರು ಇವರು ನ್ಯಾಯಾಧೀಶರ ನಿವೃತ್ತ ನ್ಯಾಯಾಧೀಶರ ನೇತೃತ್ವ ಮಾಡ್ತಾ ಇರ್ಬೇಕಲ್ವ? ನೋಡೋಣ, ಆ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದನ್ನ ಅದನ್ನು ಕಸದ ಬುಟ್ಟಿಗೆ ಹಾಕತಾರೋ, ಕೋಳ ಸುರಜಿಗೆ ಇಡ್ತಾರೋ, ಆಕ್ಷನ್ ತಗೋತಾರೋ ನೋಡೋಣಂತೆ. ಕೆಂಪಣ್ಣ ವರದಿ ಏನಾಯ್ತು ಅರ್ಕಾವತ್ತಿದ್ದು? ಕೆಂಪಣ್ಣ ವರದಿ ಕೊಟ್ಟರಲ್ಲ ಅರ್ಕಾವತ್ತಿದ್ದು, ಏನಾದರೂ ಆಕ್ಷನ್ ತಗೊಂಡ್ರ? ನೈಸ್ ಕಂಪನಿದು ಇವರು ಜಯಚಂದ್ರ ಅವರು ಅಂತ ವರದಿ ಕೊಟ್ಟರು, ಆಕ್ಷನ್ ತಗೊಂಡ್ರ? ಇವ್ರು ಇರೋದೇ ಅವ್ರ ರಕ್ಷಣೆಗೆ, ಇವರು ಭ್ರಷ್ಟಾಚಾರ ನಿಲ್ಲಿಸ್ತಾರ? ಬನ್ನಿ ನೋಡೋಣ ಸರ್.